ಕುವೈಟಿಗೆ ಹೋಗುವ ಕನ್ನಡಿಗರು ದುಬೈಯಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ವಾಪಸ್ ಹೋಗ್ಲಿಕ್ಕೆ ಏಜೆಂಟ್ ಗಳಿಗೆ ಹಣ ಕೊಟ್ಟಿದ್ದಾರೆ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಟಿಕೆಟ್ ಪ್ರೈಸಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದೊಂದು ವಿಚಿತ್ರ ಸಮಸ್ಯೆ ಆಗಿದೆ ನಾವು ಪರ್ಟಿಕ್ಯುಲರ್ ಆಗಿ ಹೇಳುವುದಾದ್ರೆ ಮಂಗಳೂರಿನವರೆಗೆ ಇನ್ನೂ ದೊಡ್ಡ ಸಮಸ್ಯೆ ಮಂಗಳೂರಿನಿಂದ ಯಾರು ಕನ್ನಡಿಗರು ಆ ಏರ್ಪೋರ್ಟ್ ಅನ್ನು ಬಳಸ್ತಾರ ಇದು ಟಿಕೆಟ್ ಕ್ರಯವು ಹಠಾತ್ನೇ ಆಕಾಶಕ್ಕೆ ಹರಿಬಿಡ್ತದೆ ಅದು ರಜೆಯಲ್ಲಿ ನಲ್ಲಿ ಇದು ಇದರ ಬಗ್ಗೆ ನಾನು ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೆ ಮತ್ತೆ ಕೇಂದ್ರ ಸರ್ಕಾಲ ಸರ್ಕಾರದಲ್ಲಿ ಇರುವ ನಮ್ಮ ಸಚಿವರಿಗೆ ಒಂದು ಮನವಿ ಮಾಡ್ತೇನೆ ಅವರೆಲ್ಲ ಒಂದು ನಮ್ಮ ಕೇಂದ್ರ ಸರ್ಕಾರದ ವಿಮಾನಯಾನ ಆ ಅದು ಇದಕ್ಕೆ ಒಂದು ತುರ್ತಾಗಿ ಒಂದು ಇಮಿಡಿಯೇಟ್ ಒಂದು ರಿಲೀಫ್ ಒಂದು ಮಾತಾಡಬೇಕು ಅದರ ಬಗ್ಗೆ ಮುಂದೆ ಬರಬೇಕು ಸರ್ಕಾರ ಮುಂದೆ ಬರದಿದ್ರೆ ನಮಗೆ ಏನು ಮಾಡಲು ಸಾಧ್ಯ ಇಲ್ಲ ನಾವು ಹೆಚ್ಚಿನ ದುಡ್ಡನ್ನೇ ಹಾಕಿ ಹೋಗ್ಬೇಕು ಕಾರ್ಮಿಕರು ಇರ್ತಾರೆ ವರ್ಷಗಟ್ಟಲೆ ಕೆಲಸ ಮಾಡ್ತಾರೆ ಒಂದು ತಾಯ್ನಾಡಿಗೆ ಹೋಗ್ಲಿಕ್ಕೆ ಅವರಿಗೆ ಅಪೇಕ್ಷೆ ಇರ್ತದೆ ಕೆಲವರು ಎರಡೆರಡು ವರ್ಷ ಹೋಗುದಿಲ್ಲ ಪಾಪ ಎಂತ ಮಾಡುದು ಟಿಕೆಟ್ ಅಷ್ಟು ಹೆಚ್ಚಾಗಿದೆ ಅವ್ರು ಎಂತ ಮಾಡ್ಬೇಕು ಅದೊಂದು ನಾನು ಇದೊಂದು ನಿಮ್ಮ ಮಾಧ್ಯಮ ಪ್ರಕಾರ ಕರ್ನಾಟಕ ಸರಕಾರಕ್ಕೆ ಒಂದು ಕರ್ನಾಟಕ ಸರಕಾರಕ್ಕೆ ಆ ಮನವಿ ಸಲ್ಲಿಸ್ತೇನೆ ಏನೆಂದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ಕೇಂದ್ರ ಸರ್ಕಾರದ ವಿಮಾನಯಾನ ವಿಭಾಗದವರಿಗೆ ಒಂದು ತುರ್ತಾಗಿ ಇಂಟರ್ಫೇರ್ ಮಾಡಿ ಮನವಿ ಮಾಡಿ ನಮ್ಗೆ ಇದರ ಬಗ್ಗೆ ಒಂದು ಪರಿಹಾರ ದೊರಕಬೇಕು ಎಂದು ಕೇಳಿಕೊಳ್ತೇನೆ